ಇತ್ತ ಜಗಳೂರು ಪಟ್ಟಣದ ವಿವಿಧ ಶಾಲಾ ಕಾಲೇಜುಗಳಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಮಾದಕ ವಸ್ತುಗಳ ದುಷ್ಪರಿಣಾಮ ಕುರಿತು ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಹೋಚಿಬೋರೆಯ ಸ್ಮಾರಕ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಮಾದಕ ವ್ಯಸನದ ದುಶ್ಚಟಗಳ ಕುರಿತು ಜಾಗೃತಿ ಮೂಡಿಸಿ ನಂತರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಜಾಥಾದ ಮೂಲಕ ಅರಿವು ಮೂಡಿಸಲಾಯಿತು. ಇದೇ ವೇಳೆ ಪೊಲೀಸ್ ವೃತ್ತ ನಿರೀಕ್ಷಕ ಶ್ರೀನಿವಾಸರಾವ್ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಅವರು, ಮಾದಕ ವ್ಯಸನದಿಂದ ಕೌಟುಂಬಿಕ ನೆಮ್ಮದಿ ಹಾಳು ಹಾಗೂ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಮಾರಕವಾಗಲಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಪಿಎಸ್ಸಿಗಳಾದ ಸಾಗರ್, ಮಂಜುನಾಥ್, ಆಶಾ, ಸಿಬ್ಬಂದಿಗಳಾದ ಶಶಿಧರ್, ರಮೇಶ್ ಸೇರಿದಂತೆ ಇತರೆ ಪೊಲೀಸ್ ಸಿಬ್ಬಂದಿಗಳು, ಉಪನ್ಯಾಸಕರು ಮತ್ತಿತರರಿದ್ದರು. ಆರೋಗ್ಯವಂತ ಭಾರತವನ್ನ, ಆರೋಗ್ಯವಂತ ದೇಶವನ್ನ ಕಟ್ಟೋ ನಿಟ್ಟಿನಲ್ಲಿ ನೀವು ವಿದ್ಯಾರ್ಥಿಗಳೇ ಅತಿ ಹೆಚ್ಚಿನ ಪ್ರಾಮುಖ್ಯತೆ ವಹಿಸ್ಕೊತೀವಿ. ನಾವು ನಿಮ್ಮನ್ನೇ ಯಾಕೆ ಹಾಸ್ಕೊತೀವಿ ಅಂತಂದ್ರೆ, ನೀವ್ಯಾರು ಡ್ರಗ್ಸ್ ಸೇವನೆ ಮಾಡ್ತಾ ಇಲ್ಲ, ಮಾಡಿದ್ರೆ ಯಾರಾದ್ರು ಡ್ರಗ್ಸ್ ಅನ್ನೋದು ಏನಿದೆ, ಮೊದಲನೇದಾಗಿ ಸ್ವೀಟ್ ಪಾಯ್ಸನ್ ಅಂತ ಕರಿಬಿಡಿ. ಬರೀ ಪಾಯ್ಸನ್ ಅಂದ್ರೆ ನೀವು ಯಾರು ಮುಟ್ಟಲ್ಲ, ಯಾರು ಸಾಯೋ ರೀತಿ ನಾವ್ಯಾಕೆ ಮುಟ್ಬೇಕು ವಿಷಯ ಅಂತ ನೀವು ದೂರ ಇಟ್ಬಿಡ್ತೇವೆ. ಹೌದಿಲ್ಲ, ಪಾಯ್ಸನ್ ಅಂತ ಕಬಡ್ಸಿದ್ರೆ ಏನ್ ಮಾಡ್ತೀವಿ, ಅದನ್ನ ಸ್ವೀಟ್ ಪಾಯ್ಸನ್ ಅಂತ ಕರಿತೀವಿ. ಈ ಸ್ವೀಟ್ ಪಾಯ್ಸನ್ ಏನಪ್ಪಾ ಅಂತಂದ್ರೆ, ನಾವು ಗೋಬಿ ಮಂಚೂರಿ ತಿಂತೀವಿ, ಅದಕ್ಕೆ ಕಲರ್ ಟೇಸ್ಟಿ ಪೌಡರ್ ತರ್ತೀವಿ, ಚಿಕನ್ ಕಬಾಬ್.